ಭೂಮಿ ವಂಚನೆ ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿಯ ಹೆಸರು ತಳಕು. ಎಸ್, ಅಂತಹ ಒಂದು ವಾಸನೆ ಈಗ ಬರ್ತಾ ಇರುವಂತದ್ದು. ಐಎಂಎ ವಂಚನೆ ಪ್ರಕರಣದಲ್ಲಿ ಐಎಎಸ್ ಅಧಿಕಾರಿಯ ಹೆಸರು ತಳಕು ಹಾಕೊಳ್ತಾ ಇದೆ. ಇಡಿ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಆ ಐಪಿಎಸ್ ಅಧಿಕಾರಿ ಗಂಗಾಲಾಗಿ ಹೋಗಿದ್ದಾರೆ. ಇಡಿ ಎಂಟ್ರಿ ಕೊಡ್ತಾ ಇದ್ದಂತೆ ಆ ಐಪಿಎಸ್ ಅಧಿಕಾರಿಯ ಗಂಗಾಲು. ಈ ಹಿಂದೆ ಐಎಂಎ ಕಂಪನಿಯ ಮೇಲೆ ದಾಳಿ ನಡೆಸಿದ್ದಂತಹ ಐಟಿ ಅಧಿಕಾರಿಗಳು ಐಟಿ ಕೇಸ್ ಕ್ಲೋಸ್ ಮಾಡಿಸುತ್ತೇನೆ ಅಂತ ಲಂಚ ಪಡೆದಿದ್ದ ಐಪಿಎಸ್ ಅಧಿಕಾರಿ. ಈ ಹಿಂದೆ ಐಎಂಎ ಕಂಪನಿಯ ಮೇಲೆ ದಾಳಿ ಮಾಡಿದ್ದಂತಹ ಐಟಿ ಅಧಿಕಾರಿಗಳು ಈ ಕೇಸ್ ಏನಿದೆ ಇದನ್ನ ಕ್ಲೋಸ್ ಮಾಡಿಸ್ಬಿಡ್ತೀನಿ ಅಂತ ಲಂಚವನ್ನ ಪಡಿತಾನೆ ಐಪಿಎಸ್ ಅಧಿಕಾರಿ. 20 ಕೋಟಿ ಲಂಚ ಪಡೆದಿರುವಂತಹ ಐಪಿಎಸ್ ಅಧಿಕಾರಿ. ಆಂಬ್ಯುಲೆಂಟ್ ಕೇಸ್ನಲ್ಲೂ ಆ ಐಪಿಎಸ್ ಅಧಿಕಾರಿಯ ಹೆಸರಿತ್ತು. ಆಂಬ್ಯುಲೆಂಟ್ ಕೇಸ್ನಲ್ಲೂ ಕೂಡ ಆ ಐಪಿಎಸ್ ಅಧಿಕಾರಿಯ ಹೆಸರತ್ತು. ಈಗ ಐಎಂಎ ವಂಚನೆ ಪ್ರಕರಣದಲ್ಲೂ ಆ ಐಪಿಎಸ್ ಅಧಿಕಾರಿಯ ಹೆಸರು ಕೇಳಿಬರ್ತಾ ಇದೆ. 20 ಕೋಟಿ ಹಣ ಲಂಚ ಪಡೆದಿರೋ ಐಪಿಎಸ್ ಅಧಿಕಾರಿ. ಇದೀಗ ಇಡಿ ಕಣ್ಣು ಐಎಂಎ ಮೇಲೆ ಬಿದ್ದಿರೋದ್ರಿಂದ ಆ ಅಧಿಕಾರಿಗೆ ದೊಡ್ಡ ಶಾಕ್ ಆಗಿದೆ. ಇಡಿ ಎಂಟ್ರಿಯಲ್ಲಿ ಬಯಲಾಯಿತು ಆ ಐಪಿಎಸ್ ಅಧಿಕಾರಿಯ ಬಂಡವಾಳ. ಐಪಿಎಸ್ ಅಧಿಕಾರಿಯ ಬಂಡವಾಳ ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. RTGS ಮೂಲಕ ಮನ್ಸೂರ್ನಿಂದ ಹಣ ಟ್ರಾನ್ಸ್ಫರ್ ಆಗಿದೆ. ಎಸ್, ಇಡಿ ಎಂಟ್ರಿಯಲ್ಲಿ ಬಯಲಾಗುತ್ತೆ ಆ ಐಪಿಎಸ್ ಅಧಿಕಾರಿಯ ಬಂಡವಾಳ. RTGS ಮೂಲಕ ಮನ್ಸೂರ್ನಿಂದ ಹಣ ಟ್ರಾನ್ಸ್ಫರ್ ಆಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ಆಂಬ್ಯುಲೆಂಟ್ ಕೇಸ್ನಲ್ಲೂ ಕೂಡ ಐಪಿಎಸ್ ಅಧಿಕಾರಿಯ ಹೆಸರಿತ್ತು. ಹಾಗಾದರೆ ಆ ಐಪಿಎಸ್ ಅಧಿಕಾರಿ ಯಾರು, ಯಾವ ಅಧಿಕಾರಿಯಿಂದ ಈ ರೀತಿಯ ವಂಚನೆ ನಡೆದಿದೆ? ಐಎಂಎ ವಂಚನೆ ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿಯ ಹೆಸರೇನು ತಳಕ ಹಾಕೊಳ್ತಾ ಇದೆ? ಆ ಐಪಿಎಸ್ ಅಧಿಕಾರಿ ಯಾರು? ಇಡಿ ಎಂಟ್ರಿಯಲ್ಲಿ ಬಯಲಾಗುತ್ತಾ ಐಪಿಎಸ್ ಅಧಿಕಾರಿಯ ಬಂಡವಾಳ. ಈ ಹಿಂದೆ ಐಎಂಎ ಕಂಪನಿಯ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾರೆ. ಈ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ತಾರೋ, ಈ ಐಟಿ ಕೇಸನ್ನು ಕ್ಲೋಸ್ ಮಾಡಿಸ್ತೀನಿ ಅಂತ ಆ ಐಪಿಎಸ್ ಅಧಿಕಾರಿ ಲಂಚವನ್ನು ಕೂಡ ಪಡೆದಿರ್ತಾರಂತೆ. ಅದು ಕೂಡ 20 ಕೋಟಿ ರೂಪಾಯಿ ಲಂಚ ಪಡೆದಿರುವಂತಹ ಐಪಿಎಸ್ ಅಧಿಕಾರಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ತಿಮ್ಮೇಗೌಡ, ಐಎಂಎ ವಂಚನೆ ಪ್ರಕರಣದಲ್ಲಿ ಈಗ ಐಪಿಎಸ್ ಅಧಿಕಾರಿಯ ಹೆಸರು ಕೂಡ ತಳಕ ಹಾಕೊಳ್ತಾ ಇರುವಂಥದ್ದು. ಯಾರ ಐಪಿಎಸ್ ಅಧಿಕಾರಿ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು. ಯಾವ ರೀತಿ ಆ ಅಧಿಕಾರಿ ಈ ಒಂದು ಪ್ರಕರಣದಲ್ಲಿ ತೊಡಕೊಂಡಿರ್ತಾರೆ? ವೀಣಾ, ಈ ದೊಡ್ಡ ಮಟ್ಟದ ಒಂದು ವಂಚನೆಯನ್ನ ಮಾಡಿ ರಾಜಾರೋಷವಾಗಿ ಮನ್ಸೂರ್ ಎಸ್ಕೇಪ್ ಆಗ್ತಾನೆ ಅಂತಂದ್ರೆ, ಇಡೀ ಪ್ರಕರಣದಲ್ಲಿ ರಾಜಕಾರಣಿಗಳು ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳ ಒಂದು ಶಾಮೀಲಂತೂ ಇದ್ದೇ ಇದೆ ಅನ್ನಕಂಥದ್ದು ಅದಂತ ಈಗಾಗ್ಲೇ ಬಹಳಷ್ಟು ಈಗಾಗ್ಲೇ ತನಿಖೆಯಲ್ಲಿ ಕೂಡ ಕಂಡು ಬಂದಿರುವಂತದ್ದು. ಆದ್ರೆ ಇಡೀ ಒಂದು ಪ್ರಕರಣದಲ್ಲಿ ಐಪಿಎಸ್ ಅಧಿಕಾರಿಯೊಬ್ಬರು ಹೆಸರು ತಳಕಾಗ್ತಿರುವಂತದ್ದು, ಯಾಕೆಂತಂದ್ರೆ ಈ ಹಿಂದೆ ಆಂಬಿಡೆಂಟ್ ವಂಚನೆ ಅಂತ ಒಂದು ದೊಡ್ಡ ಪ್ರಕರಣದಲ್ಲಿ ಕೂಡ ಅದೇ ಅಧಿಕಾರಿಯ ಹೆಸರು ತಳಕಾಕಿತ್ತು. ಆತ ಇಲ್ಲಿ ಐಎಂಎ ವಂಚನೆ ಪ್ರಕರಣ ಈ ಹಿಂದೆ 2 ವರ್ಷಗಳ ಹಿಂದೆ ಅಷ್ಟೇ ಐಎಂಎ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅದೇ ವಿಭಾಗದಲ್ಲಿ ಆತ DCP ಆಗಿರ್ತಾನೆ ಆ ಐಪಿಎಸ್ ಅಧಿಕಾರಿ. ಆ ಐಪಿಎಸ್ ಅಧಿಕಾರಿ ಐಟಿ ಅಧಿಕಾರಿಗಳು, ನನಗೆ ಗೊತ್ತು, ಕೇಸ್ ಅನ್ನ ಕ್ಲೋಸ್ ಮಾಡ್ತೀನಿ, ನೀ ಏನು ತಲೆ ಕೆಸ್ಕೋಬೇಡ ಅಂತ ಹೇಳಿ ಮನ್ಸೂರ್ಗೆ ಹೇಳಿ ಆತ 20 ಕೋಟಿಯನ್ನ RTGS ಮೂಲಕ ಟ್ರಾನ್ಸ್ಫರ್ನ ತನ್ನ ಬ್ಯಾಂಕ್ ಅಕೌಂಟ್ಗೆ ಮಾಡ್ಕೋತಾನೆ. ನಂತರದಲ್ಲಿ ಆ ಒಂದು ಕೇಸ್ ಅನ್ನ ಮನ್ಸೂರ್ ಕೂಡ ನಂಬಿರ್ತಾನೆ. ಆ ಒಂದು DCP ಅದೇ ವಿಭಾಗದಲ್ಲಿ ಆದಂತ ಒಂದು DCP ಅವರು ಕೂಡ ನಂಬಿರ್ತಾನೆ, ಯಾಕೆಂತಂದ್ರೆ ಕೇಸ್ ಅನ್ನ ಕ್ಲೋಸ್ ಮಾಡಿಸ್ತೀನಿ ಐಟಿ ಅವರಿಂದ ಅಂತ ಹೇಳಿ ಆತ ಸುಳ್ಳು ಮಾತನ್ನ ಮನ್ಸೂರ್ ಕೂಡ ನಂಬಿ 20 ಕೋಟಿಯನ್ನ ಆತ ಐಪಿಎಸ್ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮಾಡುವಂತದ್ದು. ಈಗ ಇಡಿ ಅಧಿಕಾರಿಗಳು ಯಾವಾಗ ಈ ಒಂದು ಐಎಂಎ ಅಂತ ಒಂದು ದೊಡ್ಡ ವಂಚನೆಯ ಕೇಸ್ ಅನ್ನ ತೆಗೆದುಕೊಳ್ತಾರೋ ಆ ಐಪಿಎಸ್ ಅಧಿಕಾರಿಗೆ ಇವಾಗ ನಡುಕ ಶುರು ಆಗಿರುತ್ತದೆ. ಯಾಕೆಂತಂದ್ರೆ ಇಡೀ ಒಂದು ಕೇಸನ್ನ ಇಡಿ ಅಧಿಕಾರಿಗಳು ತೆಗೆದುಕೊಂಡ ನಂತರದಲ್ಲಿ ಸುಮಾರು 2000 ಕೋಟಿಯಷ್ಟು ಈಗಾಗಲೇ ವಂಚನೆ ಆಗಿರುವಂತದ್ದು. ಇಡೀ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಕೆಲವೊಂದಿಷ್ಟು ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬಂದಿರುವಂತದ್ದು, ಕೆಲವೊಂದಿಷ್ಟು ಐಪಿಎಸ್ ಅಧಿಕಾರಿಗಳು ಕೂಡ ಮನ್ಸೂರ್ ಜೊತೆ ಶಾಮೀಲಾಗಿ ಈ ಒಂದು ದೊಡ್ಡ ವಂಚನೆಯನ್ನ ಮಾಡಿದ್ದಾರೆ ಅನ್ನಕಂತ ಒಂದು ಮಾತು ಈಗಾಗಲೇ ಕೇಳಿ ಬರ್ತಿರುವಂತದ್ದು. ಸೊ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡಿದ ನಂತರವಷ್ಟೇ ಆ ಐಪಿಎಸ್ ಅಧಿಕಾರಿ ಯಾರು ಅನ್ನೋದಕ್ಕೂ ಕೂಡ ಈಗಾಗಲೇ ಪತ್ತೆ ಆಗುವಂಥದ್ದು. ಅಂದ್ರೆ ಮೇಲ್ನೋಟಕ್ಕೆ ಆ ಐಪಿಎಸ್ ಅಧಿಕಾರಿಯ ಮಾತು ಕೂಡ ಐಪಿಎಸ್ ಹೆಸರು ಕೂಡ ಹೋರಾಟ ಆದ್ರೂ ಕೂಡ ನಂತರ ಎಷ್ಟು ಹಣವನ್ನ ಮನ್ಸೂರಿಂದ ಪಡ್ಕೊಂಡ್ರು ಮತ್ತೆ ಆ ಐಪಿಎಸ್ ಅಧಿಕಾರಿ ಯಾರು ಅನ್ನುವಂಥದ್ದನ್ನ ಇಡಿ ಅಧಿಕಾರಿಗಳು ಪತ್ತೆ ಹಚ್ಚುವಂಥದ್ದು. ವೀಣಾ, ಎಸ್, ಥ್ಯಾಂಕ್ ಯು ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇಡಿ ಎಂಟ್ರಿ ಆಗ್ತಾ ಇದ್ದಂತೆ ಐಪಿಎಸ್ ಅಧಿಕಾರಿಗೆ ಶಾಕ್ ಆಗಿರೋದು ನಿಜ. ಆದರೆ ಇಡಿ ಅಧಿಕಾರಿಗಳು ತನಿಖೆ ಆರಂಭಿಸಿದಂತಹ ಸಂದರ್ಭದಲ್ಲಿ ಇನ್ನೂ ಯಾವ್ಯಾವ ಅಧಿಕಾರಿಗಳ ಹೆಸರು ಬಯಲಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇರುವಂಥದ್ದು.